ನಮ್ ಪರಾಠ ನಾವ್ ಯಾವಾಗೂ ಮಾಡ್ತೀವಿ ಮೇಡಮ್, ಹಿಂಗ್ ಉಪ್ತೈತ್ರಿ ಅಂದ್ರೆ ಇದ್ರ ಹೆಂಗೈತ್ರಿ ಫಿಲ್ಲಿಂಗ್ ನಿಮ್ದು ಕರೆಕ್ಟ್ ಆಗೈತಿ, ಮತ್ ನಿಮ್ದು ಹಿಟ್ಟು ಕರೆಕ್ಟ್ ಐತಿ, ಕರೆಕ್ಟ್ ರೋಲಿಂಗ್ ಆಗೈತಿ, ಇದು ಹಿಂಗ್ ರನ್ನಿಂಗ್ ಆಗ್ತೈತಿ ಪರ್ಫೆಕ್ಟ್. ಬಟ್ ಜನರಲ್ ಏನ್ ಮಾಡ್ತೇವೆ ಸ್ವಲ್ಪ ಹಿಂಗ್ ಹರಿತೇವೆ, ಯಾಕಂದ್ರೆ ಗ್ಯಾಸ್ ಹತ್ತ ತೆಗಿತೀವಿ, ಯಾಕಂದ್ರೆ ನಮ್ಗದು ಮತ್ತೆ ಪಲ್ಟಿ ಹೊಡ್ಲಿಕ್ಕೆ ಆಗಲ್ಲ. ಈಗ ನೋಡಿ ಮೇಡಮ್, ಇದು ಆಲೂ ಓಕೆ, ಪೊಟ್ಯಾಟೊ ಬಾಯ್ಲ್ ಮಾಡಿ ಕೂಲ್ ಮಾಡಿ ಹಿಂಗ್ ಮ್ಯಾಶ್ ಮಾಡಿಟ್ಟಿವಿ. ಯಾವಾಗೂ ಬಟಾಟಿ ಬಿಸಿ ಇರ್ತೈತಿ, ಆಲೂ ಬಿಸಿ ಇರ್ತಿ, ಯಾವಾಗ ಯಾವಾಗೂ ಮಸಾಲೆ ಮಾಡ್ಬೇಕು, ಯಾಕಂದ್ರೆ ಅದು ಆಮೇಲೆ ವಾಟರ್ ಬಿಟ್ಬಿಡ್ತೈತಿ ಮೇಡಮ್, ಅಳಕ್ ಆಗ್ತೈತಿ, ಯಾಕಂದ್ರೆ ಉಪ್ಪು ಹಾಕಿದ್ರು ಇದು ಡೌನ್ ಆಗ್ತೈತಿ. ಈಗ ನೀವು ಟಚ್ ಮಾಡಿ ನೋಡ್ರಿ, ಇದು ಕೂಲ್ ಡೌನ್ ಇದೆ, ಫುಲ್ ಫ್ರಿಡ್ಜ್ ಒಳಗೆ ಇಟ್ಟಿಲ್ಲ, ಬಟ್ ಆಸ್ ಪರ್ ದ ಟೆಂಪರೇಚರ್ ಇದು ಫುಲ್ ಕೂಲ್ ಇದೆ, ನೀವು ಬೇಕು ಟಚ್ ಮಾಡಿ ನೋಡಬಹುದು, ಫುಲ್ ಕೂಲ್ ಇದೆ. ನಾವು ಯೂಸ್ ಮಾಡೋದು ಚಿಪ್ಸ್ ಟೈಪ್ ಬಟಾಟೆ ಇರ್ತೈತಿ, ಫುಲ್ ಅಂದ್ರೆ ಸ್ಪೆಷಲಿ ಚಿಪ್ಸ್ ಒಳಗೆ ಏನ್ ಯೂಸ್ ಮಾಡ್ತಾರಲ್ಲ. ಈಗ ನಾವು ನಮ್ದು ಸಿಂಪಲ್ ನಾವು ಏನ್ ಮಸಾಲೆ ಯೂಸ್ ಮಾಡ್ತೇವೆ, ಇದ್ ನಮ್ದು ಚಾಟ್ ಮಸಾಲ, ಇದ್ ನಮ್ದು ರೆಡ್ ಚಿಲ್ಲಿ ಪೌಡರ್, ಇದು ಜನರಲಿ ಸಾಲ್ಟ್ ಆಸ್ ಪರ್ ದ ಟೇಸ್ಟ್, ಇದು ನಿಮ್ದು ಧನಿಯಾ ಪೌಡರ್, ಇದು ಜೀರಾ ಪೌಡರ್, ಇದು ಗರಂ ಮಸಾಲ, ಇದೆಲ್ಲ ನಮ್ದು ಓನು. ಈಗ ನಾವು ನಿಮ್ ರೆಸಿಪಿ ತೋರಿಸ್ತೀನಿ, ನಮ್ ಶೆಫ್ ಇದಾರೆ ಇಲ್ಲಿ, ಅವ್ರು ತೋರಿಸ್ತಾರೆ ನಿಮ್ಗೆ. ಇವ್ರು ಉಮೇಶ್ ಅಂತ ಇವ್ರ ಹೆಸರು. ನಮಸ್ಕಾರ ಸರ್. ಅವ್ರ ಹಿಂದಿ ಬರ್ತದೆ ಅಂದ್ರೆ ಇದು ಆಲ್ಮೋಸ್ಟ್ ಆಲ್ ಮೇಡಮ್, ಈಗ ನಾನು ಆಸ್ ಪರ್ ನಾವು ಏನ್ ಕ್ವಾಂಟಿಟಿ ಮಾಡ್ತೀವಿ, ಇದು ಮೂರ್ ಆಲೂ ಪರಾಟ ಆಗ್ತಾವ ನೋಡಿ. ಇದು ಫಸ್ಟ್ ನಮ್ದು ಧನಿಯಾ ಪೌಡರ್ ಒನ್ ಅಂಡ್ ಹಾಫ್ ಟೀಸ್ಪೂನ್, ಇದು ಗರಂ ಮಸಾಲೆ ಇದು ಒನ್, ಇದು ಜೀರಾ ಪೌಡರ್. ನಾ ಜೀರಾ ಪೌಡರ್ ಇದಕ್ಕೆ ಹಾಕ್ತೀವಿ ಮೇಡಮ್, ಬಹಳ ಮಂದಿಗೆ ಅಕ್ಕ ಜೀರಾ ಸೇರುವುದಿಲ್ಲ, ಹಲ್ ಕಳಗ್ ಬಂತಂದ್ರೆ ಸ್ವಲ್ಪ ಇಶಾ ಇಶಾ ಅನ್ನೋದು, ಅದಕ್ಕೆ ನಾವು ಅದಕ್ಕೆ ಪೌಡರ್ ಯೂಸ್ ಮಾಡ್ತೀವಿ. ಚಿಲ್ಲಿ ಪೌಡರ್ ನಿಮ್ಗೆ ಎಷ್ಟು ಅದಕ್ಕೆ ಸ್ಪೈಸಿನೆಸ್ ಬೇಕು ಅದ್ರ ಮೇಲೆ ಹಾಕಿ, ಅವ್ರು ಖಾರ ಎಷ್ಟು ತಿಂತಾರೆ ಅದ್ರ ಮೇಲೆ. ಪೌಡರ್ ಪೌಡರ್ ಮತ್ತು ರುಚಿಗೆ ತಕ್ಕ ಉಪ್ಪು ನಿಮ್ಗೆ ಎಷ್ಟು ಹಾಕ್ಬೇಕು. ಸ್ವಲ್ಪ ಚಾಟ್ ಮಸಾಲ ಪುಡಿ ಟೈಪ್ ಬರ್ಲಿ ಅಂತ, ಇದು ನಮ್ದು ಜಿಂಜರ್ ಗಾರ್ಲಿಕ್ ಮತ್ತು ಗ್ರೀನ್ ಚಿಲ್ಲಿ ಪೇಸ್ಟ್ ಇರ್ತೈತಿ, ಜಿಂಜರ್ ಗಾರ್ಲಿಕ್ ಗ್ರೀನ್ ಚಿಲ್ಲಿ, ಚಿಲ್ಲೀಸ್ ನಿಮ್ಗೆ ಎಷ್ಟು ಸ್ಪೈಸಿ ಬೇಕು ಅದರಲ್ಲಿ, ಗಾರ್ಲಿಕ್ ಜಾಸ್ತಿ ಇರ್ತೈತಿ, ಜಿಂಜರ್ ಸ್ವಲ್ಪ ಕಡಿಮೆ ಇರ್ತೈತಿ. ಅಂದ್ರೆ ನೀವು ಈಗ ಒಂದು 200 grams ಗಾರ್ಲಿಕ್ ತಗೊಂಡ್ರೆ ಅಂದ್ರೆ 50 grams ಜಿಂಜರ್ ಹಾಕೋದು. ಹಾ, ಕ್ಲೈಮೇಟ್ ತಂಪ ಇತ್ತಂದ್ರೆ ಜಿಂಜರ್ ಸ್ವಲ್ಪ ಹೆಚ್ಚಿಗೆ ಮಾಡ್ಬೋದು, ನಿಮ್ಗೆ ಮೈಗೂ ಚಲೋ ಅದು. ಬಟ್ ಯಾವಾಗ ಸಮ್ಮರ್ ಸೀಸನ್ ಅಂದ್ರೆ ಜಿಂಜರ್ ಜಸ್ಟ್ ಅವಾಯ್ಡ್ ಮಾಡ್ತಾರೆ. ಹೌದ್ರಿ ಮೇಡಮ್, ಫ್ರೆಶ್. ಇದ್ರೊಳಗೆ ಮೇಡಮ್ ಇನ್ನೊಂದು ಟ್ರಿಕ್ ಹೇಳತ್ತೇನೆ, ನೀವು ಮನ್ಯಾಗ ಮಾಡ್ತೀನಿ, ಜನರಲಿ ಮನ್ಯಾಗ ಮಾಡ್ತಿರಂದ್ರೆ ಎಲ್ಲ ಮಿಕ್ಸ್ ಆತಂದ್ರೆ ಒಂದ್ ಎರಡ್ ನಿಮ್ದು ಎಷ್ಟು ಕ್ವಾಂಟಿಟಿ ಇದೆ, ಒನ್ ಟೀಸ್ಪೂನ್ ಟೂ ಸ್ಪೂನ್ ತುಪ್ಪ ಹಾಕಿ. ಹೌದ್ರಿ, ಮಸಾಲೆ ಒಳಗೆ ಅದು ರುಚಿ ಭಾಳ ಚೆನ್ನಾಗ್ ಬರ್ತದೆ. ನಮ್ದು ಕಮರ್ಷಿಯಲ್ ಇರ್ತೈತಿ, ನಾವು ಹಾಕಲ್ಲ, ಬಟ್ ನಾವು ಮನ್ಯಾಗ ಮಾಡ್ತೀವಿ ಅಂದ್ರೆ ಒಂದ್ ಎರಡ್ ಟೂ ಸ್ಪೂನ್ ಅಂದ್ರೆ ನಮ್ದು ಎಷ್ಟು ಮಸಾಲೆ ಮಾಡಿವಿ ಅದಕ್ಕೆ ಒನ್ ಟೀಸ್ಪೂನ್ ಎರಡ್ ಟೀಸ್ಪೂನ್ ಮೂರ್ ಟೀಸ್ಪೂನ್ ನಾವೇನ್ ಮಾಡ್ತೀವಿ ತುಪ್ಪ ಹಾಕ್ಬಿಡ್ತೀವಿ. ಹೌದ್ರಿ, ಬಹಳ ಚೆನ್ನಾಗಿ ಬಹಳ ಜಾಸ್ತಿ ರುಚಿ ಹಾಕಿ, ಬಹಳ ಅಂದ್ರೆ ಬಹಳ ಜಾಸ್ತಿ. ಅಲ್ಲೂ ಹೆಂಗಿದ್ರಿ ಮೇಡಮ್, ಎಷ್ಟ್ ಇದ್ರೊಳಗೆ ಉಪ್ಪು ಸ್ವಲ್ಪ ಕಡಿಮೆ ಇಟ್ಟಂದ್ರೆ ಏಕ್ದಮ್ ಡ್ರೈ ಅನಿಸ್ತೈತಿ, ಅದಕ್ಕೆ ಇದ್ರೊಳಗೆ ಸ್ವಲ್ಪ ನಮ್ದು ನಾವ್ ಹೇಳ್ತೀವಿ ನಮ್ಮ ಸ್ವಲ್ಪ ಖಾರ ಚೂರು ಉಪ್ಪು ಹೆಚ್ಚಿಗೆ ಇಟ್ಟಿರ್ತೇವೆ, ಜಾಸ್ತಿ ಇಲ್ಲ ಸ್ವಲ್ಪ ಹೆಚ್ಚಿಗೆ ಇಟ್ಟಿರ್ತೇವೆ. ಯಾವಾಗ ಫಿಲ್ಲಿಂಗ್ ಮಾಡ್ತೇವಲ್ಲ ಅವಾಗ ನಿಮ್ಗೆ ಅಲ್ಲಿ ಪ್ರಪೋರ್ಷನ್ ಕರೆಕ್ಟ್ ಆಗ್ಬೇಕು. ಇಲ್ಲಿ ನಿಮ್ಗೆ ಉಪ್ಪು ಇಲ್ಲಿ ಮಸಾಲೆ ಒಳಗೆ ಉಪ್ಪು ಕಡಿಮೆ ಆತಂದ್ರೆ ಅಲ್ಲಿ ನಿಮ್ಗೆ ಏಕ್ದಮ್ ಉಪ್ಪು ಕಡಿಮೆ ಇದೆ, ಟೇಸ್ಟ್ ಬರಲ್ರಿ, ಖಾರ ಕಡಿಮೆ ಇರ್ತೈತಿ. ಅದಕ್ಕೆ ಇಲ್ಲಿ ಬಾಕಿ ಪರಾಠ ಮಸಾಲೆ ಒಳಗೆ ಕರೆಕ್ಟ್ ಇರ್ತೈತಿ, ಒಂದು ಪರಾಠ ನಮ್ಗೆ ಸೈಜ್ ಇರ್ತೈತಿ ಮೇಡಮ್. ಮತ್ತೆ ಇವು ಕರೆಕ್ಟ್ ಟಚ್ ಮಾಡಿದ್ರೆ ಇದು ಬಹಳ ಸಾಫ್ಟ್ ಇರ್ತದೆ ನಮ್ದು. ಈಗ ನೋಡ್ರಿ, ಇದು ಮಾಡ್ತಾ ಇದ್ದೀವಿ, ಬಹಳ ಸಾಫ್ಟ್ ಇದೆ, ಬಹಳ ಸಾಫ್ಟ್ ಇರ್ತದೆ, ಯಾಕಂದ್ರೆ ನಾವು ಸಾಫ್ಟ್ ಮಾಡ್ಬೇಕು, ಇದಕ್ಕೆ ಅಗಲ ಆಗ್ಬೇಕು. ಸರ್, ನಾವೀಗ ಚಪಾತಿ ಮಾಡ್ಬೇಕಾದ್ರೆ ಯಾವ ಹದಕ್ಕೆ ರೆಡಿ ಮಾಡ್ಕೊಂಡಿರ್ತೇವಲ್ಲ ಆ ಹದನ ಸರ್? ಇಲ್ರಿ ಮೇಡಮ್, ಇದಕ್ಕಿಂತ ನಾವು ಏನ್ ಮಾಡ್ತೇವ್ರಿ, ಸ್ವಲ್ಪ ನೀರು ಜಾಸ್ತಿ ಆಗಿರ್ತೇವ್ರಿ ಮೇಡಮ್, ನೀರು ಜಾಸ್ತಿ ಹಾಕಿ ಇದು ಪ್ಯೂರ್ ಗೋಧಿ ಹಿಟ್ಟು ಮೇಡಮ್, ಇದ್ರೊಳಗೆ ಮೈದಾಗಿದ್ದ ನಾವು ಏನು ಮಿಕ್ಸ್ ಮಾಡೋಂಗಿಲ್ಲ, ಪ್ಯೂರ್ ಗೋಧಿ ಹಿಟ್ಟು ಇರ್ತೈತಿ, ಸ್ವಲ್ಪ ನೀರು ಜಾಸ್ತಿ ಆಗಿರ್ತದೆ. ಈಗ ನೀವು ನಾವು ಸ್ಟ್ರೆಚ್ ಮಾಡ್ತೇನೆ, ಈಗ ನೋಡ್ರಿ ಸ್ಟ್ರೆಚ್ ಆಗ್ತದೆ, ಇದು ಹಿಟ್ಟು ಸ್ಟ್ರೆಚ್ ಆಗ್ತೈತೆ, ಯಾಕಂದ್ರೆ ಇದ್ರೊಳಗೆ ವಾಟರ್ ಕಂಟೆಂಟ್ ಜಾಸ್ತಿ, ಯಾಕಂದ್ರೆ ನಿಮ್ಗೆ ಇದಕ್ಕೆ ಕ್ಯಾಪ್ ಆಗ್ಬೇಕು, ಕ್ಯಾಪಿಂಗ್ ಆಗ್ಬೇಕು ಮೇಲೆ, ಇದು ಫುಲ್ ರಬ್ಬರ್ ಇರ್ತದೆ. ಇದನ್ನ ಹಾಕೊಂಡು ಮತ್ತೆ ಇದ್ರೊಳಗೆ ಆಯಿಲ್ ಮಸಾಜ್ ಎಲ್ಲ ಆಗ್ತೈತೆ ಮೇಡಮ್, ಹಿಟ್ಟು ಜಾಸ್ತಿ ಹಾಕೊಂಡು ಆಯಿಲ್ ಹಾಕಿ ಚಲೋ ಮಸಾಜ್ ಮಾಡಿ ಅಟ್ಲೀಸ್ಟ್ 1.5 to 2 hours ಬಿಟ್ಟಿರ್ತೇವೆ, ಬಿಡ್ಬೇಕು ರೀ ಮೇಡಮ್.
ಇದೊಂದು ಕಾಮನ್ ನಾವು ಎಲ್ಲರಿಗೂ ಹೇಳ್ತೇವೆ, ನಿಮ್ಮ ಮನ್ಯಾಗೂ ಚಪಾತಿ ಏನು ಮಾಡ್ತೀರಿ ನೀವು ಹಿಟ್ಟು ಮಾಡಿ ಮಿನಿಮಮ್ ಒಂದು ಹಾಫ್ ಅನ್ ಅವರ್ ಅಂತ ಹೇಳ್ರಿ, ಇನ್ನ ನಿಮ್ದು ಹಿಟ್ ಸಾಫ್ಟ್ ಆಗ್ತೈತಿ. ನೆಕ್ಸ್ಟ್ ಸ್ಟೆಪ್ ನಮ್ದು ಶೆಫ್ ಹೇಳ್ತಾರೆ. ಸೊ ಇಬ್ಬರು ಗೋಲ್ ಕರ್ಕೊ ಧೀರೆ ಧೀರೆ ಬನ್ನ. ಇದನ್ನ ಸರ್ ಇದೇನಿಗೆ ಅವ್ರು ಪ್ರೊಸೆಸ್ ಮಾಡ್ತಾರ್ರಿ, ಇವ್ರು ಪ್ರೊಫೆಷನಲ್ಸ್ ಇರ್ತಾರ್ರಿ. ಹೌದ್ರಿ, ನೀವು ಮನೆಯಾಗೂ ಪ್ರಾಕ್ಟೀಸ್ ಮಾಡ್ಬೋದು, ನಿಮಗೂ ಆಗ್ತೈತಿ, ಬಟ್ ಸ್ವಲ್ಪ ಪ್ರಾಕ್ಟೀಸ್ ಬೇಕಷ್ಟೇ. I wake up to a little bit of drool on my pillow, feel like it's gonna be a bad day. Yeah, I'm tired of shit and the coffee ain't hit yet, damn ain't that great. I don't wanna go to work cause my boss is a jerk and I'm not even that paid. I need a change in my life cause I don't feel alive and there's nothing that makes me happy. Oh, hold my beer for a minute, I'm about to quit my job, cash in for a ticket. I'm going on a trip and I don't plan to visit. I'm gonna stay there till I feel like I'm winning. Oh, and this is just the beginning. I need a big change, help me feel like living. I need a big swing, home runs I'm hitting. And I'll never look back, moving on till I get it all. And we all got dreams, we all want. ಈಗ ನೋಡಿ ಟಚ್ ಮಾಡಿದ್ರೆ ಈಗ ನೋಡ್ರಿ ಫುಲ್ ಆಲ್ಮೋಸ್ಟ್ ಆಲ್ ಒಂದು ಗೇಣು ಒಂದೂವರೆ ಗೇಣು ಬರ್ತದ್ರಿ. ಟಚ್ ಮಾಡಿದ್ರೆ 9 inch ಪರಾಟ ಇರ್ತದೆ. ಮತ್ತೆ ನೋಡ್ರಿ ಈಗ ನೀವು ಹಿಂಗೂ ನೋಡಿದ್ರಿ ಮೇಡಮ್, ಇನ್ನ ಕುಕ್ ಮಾಡಿಲ್ಲ, ಆಲ್ ಕಾರ್ನರ್ ಈಗ ನಿಮ್ಗೆ ಮಸಾಲ ಬರ್ತೈತೆ. ಈಗ ನೆಕ್ಸ್ಟ್ ನಾವು ಅದು ತವಿ ಬಿಸಿ ಐತ್ರಿ, ಟ್ರೈ ಮಾಡ್ಕೋಣ. ಯಾವಾಗೂ ಜನರಲ್ ಬಾಳೆ ಮಂದಿ ಮಾಡ್ತಾರ್ರಿ, ಫಸ್ಟ್ ಟೈಮ್ ಹಾಕ್ತಾರ ಅಂದ್ರೆ ಎಣ್ಣೆ ಹಾಕ್ತಾರ್ರಿ. ಎಣ್ಣೆ ಹಾಕಿದ್ರು ಚಿಂತೆ ಇಲ್ರಿ, ಇಲ್ಲಾಂದ್ ಸಿಂಪಲ್ ನೀವೇನ್ ಮಾಡ್ಬೋದ್ರಿ, ಹಿಂಗ ತೋರಿಸ್ತೀವಿ ಹಿಂಗ ಎಣ್ಣೆ ಹಾಕೋರಿ. ಎಣ್ಣೆ ಹಾಕೊಂಡು ಹಿಂಗ ಬಟ್ಟೆ ಇರ್ತೈತಿ, ಬಟ್ಟೆ ತಗೊಂಡ್ ಮಸಾಲ ಒರ್ಸ್ಬಾರ್ದು ಅಂದ್ರೆ. ನೀವು ಯಾವಾಗ ಫಸ್ಟ್ ಸ್ಟಾರ್ಟ್ ಮಾಡಾಕತ್ತೀರಿ, ಫಸ್ಟ್ ಪರಾಟ ಮಾಡ್ತಿರಲ್ಲ ಆವಾಗ, ಯಾಕಂದ್ರೆ ಇದು ತವಿ ಹಾಟ್ ಇತ್ತಂದ್ರೆ ನೀವು ಎಣ್ಣೆ ಸ್ವಲ್ಪ ಹಚ್ಚಿಲ್ಲ ಅಂದ್ರೆ ನಿಮ್ದು ಟಚ್ ಆಗ್ಬಿಡ್ತೈತ್ರಿ. ಸ್ವಲ್ಪ ಎಣ್ಣೆ ಹಾಕಿದ್ರಂದ್ರೆ ಏನು ಆಗ್ತದೆ, ಎಣ್ಣೆ ಹಾಕಿ ಚೂರು ಹಾಕಿ ಸ್ವಲ್ಪ ಒರ್ಸ್ಕೊಂಡ್ ಬಿಡ್ರಿ, ಯಾಕಂದ್ರೆ ಈ ಒಂದು ಎಣ್ಣೆ ಎಲ್ಲ ಕಡೆ ಹತ್ ಬಿಡ್ತೈತೆ, ಮತ್ ಸ್ವಲ್ಪ ನಾನ್ ಸ್ಟಿಕ್ಕಿ ಆಗ್ತೈತೆ, ನಿಮ್ಗ ಪರಾಟ ಟಚ್ ಆಗ್ಬಿಡ್ತು ಪರಾಟ. ಮತ್ತೆ ಕೆಲವೊಮ್ಮೆ ಮೇಡಮ್ ಇನ್ನೊಂದು ಹೇಳ್ತಾರೆ, ರೋಲಿಂಗ್ ಕೆಲವೊಮ್ಮೆ ಮಾಡ್ತೀವಿ, ಸ್ವಲ್ಪ ಸೈಡ್ಸ್ ಕೆಲವೊಮ್ಮೆ ದಪ್ಪ ಇರ್ತಾವ, ಸ್ವಲ್ಪ ಕೈಲಿನ ಸ್ವಲ್ಪ ಹಿಂಗ ಹಿಂಗ ಅಂದ್ರೆ ತಿಳು ಮಾಡ್ತಾವ ಅಷ್ಟೇ, ಜಾಸ್ತಿ ಇಲ್ಲ. ನೀವು ಇನ್ನ ಸ್ವಲ್ಪ ಪ್ರೆಸ್ ಮಾಡಿದ ನಂತರ ಇಲ್ಲಿ ಹರಿದು ಬಿಡ್ತೇವೆ, ಆಗ ಮಾಡ್ಬಾರ್ದು. ಹೌದ್ರಿ, ಇದು ಸ್ವಲ್ಪ ಕುಕ್ ಆಗ್ಲಿ, ಒಂದ್ ಸಲ ಕುಕ್ ಆಗ್ತಂದ್ರೆ ಮತ್ತೆ ನೆಕ್ಸ್ಟ್ ಸೈಡ್. ಬಹಳ ಮಂದಿ ಈ ಪೋರ್ಷನ್ ಒಳಗೆ ಎಣ್ಣೆ ಹಚ್ತಾರ್ರಿ ಮೇಡಮ್, ಈ ಪೋರ್ಷನ್ ಒಳಗೆ ಎಣ್ಣೆ ಹಚ್ಬಾರ್ದು. ಈಗ ನೀವು ಈಗ ಎಣ್ಣೆ ಹಚ್ಚಿದ್ರೆ ಫುಲ್ ನಿಮ್ದು ಹಿಟ್ಟ ಎಣ್ಣೆ ಕುಡಿದ್ ಬಿಡ, ಆವಾಗ ನೀವು ಬೈಟ್ ತಗೋತಾರೆ ನಿಮ್ಗೆ ಎಣ್ಣೆ ಟೇಸ್ಟ್ ಜಾಸ್ತಿ ಬರ್ತದೆ. ಫಸ್ಟ್ ಅದು ಫುಲ್ ಸರ್ಫೇಸ್ ಕುಕ್ ಆಗ್ಬೇಕು, ಕುಕ್ ಆಗಿ ನಿಮ್ಗೆ ಎಷ್ಟು ಅದ್ರ ಮೇಲೆ ಎಣ್ಣೆ ಎದ ಎಣ್ಣೆ ಎದಕ್ ಹಾಕ್ತಿವಿ ಮೇಡಮ್, ಸ್ವಲ್ಪ ರೋಸ್ಟ್ ಆಗ್ಲಿಕ್ಕೆ, ಸ್ವಲ್ಪ ಅದ ಕಲರ್ ಬರ್ಲಿಕ್ಕೆ, ಸ್ವಲ್ಪ ಗ್ಲೇಸ್ ಬರ್ಲಿಕ್ಕೆ, ಎಣ್ಣೆದ ಅಷ್ಟೇ ಕೆಲಸ. ಬಹಳ ಮಂದಿ ಏನ್ ಮಾಡ್ತಾರೆ, ಇದಕ್ಕ ಲಘು ಲಘು ಹಾಕಿ ಎಣ್ಣೆ ಹಾಕಿ ಅದ್ರೊಳಗೆ ಅದ ಪ್ರೊಸೆಸ್ ಹೇಳ್ರಿ ಮೇಡಮ್. ಈ ಪೋರ್ಷನ್ ಒಳಗೆ ಬರ್ಬೇಕು, ಹಿಂಗ ಸ್ವಲ್ಪ ಚುಕ್ಕಿ ಚುಕ್ಕಿ ಬರ್ಬೇಕು. ಹಿಂಗ್ ಬಂದಂದ್ರೆ ನಿಮ್ಗೆ ಎಷ್ಟು ಎಣ್ಣೆ ಬೇಕು ಅಷ್ಟೇ ಹಾಕ್ಬೇಕು, ಜಾಸ್ತಿ ಬೇಡ. ಮನೆಗ್ ನೀವು ಆಯಿಲ್ ಯೂಸ್ ಮಾಡಕ್ ಹೋಗ್ಬೇಡ್ರಿ, ತುಪ್ಪ ಯೂಸ್ ಮಾಡ್ರಿ, ತುಪ್ಪ ಯೂಸ್ ಮಾಡಿದ್ರೆ ಇನ್ನ ಬೆಸ್ಟ್, ಇನ್ನ ಬೆಸ್ಟ್. ಬೆಣ್ಣೆ ಏನಂತೀರಾ ಸರ್? ಬೆಣ್ಣೆನು ಮಾಡಬಹುದು, ಬೆಣ್ಣೆನು ಮಾಡಬಹುದು, ತುಪ್ಪನು ಯೂಸ್ ಮಾಡಬಹುದು. ಹೌದು, ತುಪ್ಪ ಯೂಸ್ ಮಾಡಿದ್ರೆ ಬಹಳ ಚಲೋ, ಬಹಳ ಚಲೋ. ಹೌದು, ಇನ್ನ ಡಿಫರೆಂಟ್ ಆಗಿದೆ, ಬಹಳ ಟೇಸ್ಟ್ ಚೆನ್ನಾಗಿ ಬರುತ್ತೆ ಮೇಡಮ್. ಫ್ಲೇಮ್ ಜಾಸ್ತಿ ಹೀಟ್ ಬೇಡ, ಮೀಡಿಯಂ 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 ಒಳಗೆ ಮಾಡ್ರಿ. ನೋಡ್ರಿ ಸ್ವಲ್ಪ ಎಣ್ಣೆ ಯೂಸ್ ಮಾಡಿದ್ರಿ ಹಿಂಗ ಆಗ್ತೈತಿ, ನಾ ಹಿಂಗ್ ಟರ್ನ್ ಮಾಡ್ತೇನೆ ರೀ, ಗ್ಲೇಸ್ ಬಂದ್ಬಿಡುತ್ತೆ. ಎಣ್ಣೆದು ಇದ ಕೆಲಸ, ನಮ್ಮ ಪರಾಠ ನಾವು ಯಾವಾಗೂ ಮಾಡ್ತೀವಿ ಮೇಡಮ್ ಹಿಂಗ್ ಉಪ್ತೈತ್ರಿ ಅಂದ್ರೆ ಇದ್ರ ಹೆಂಗೈತ್ರಿ, ಫಿಲ್ಲಿಂಗ್ ನಿಮ್ದು ಕರೆಕ್ಟ್ ಆಗೈತಿ, ಮತ್ ನಿಮ್ದು ಹಿಟ್ಟು ಕರೆಕ್ಟ್ ಐತಿ, ಕರೆಕ್ಟ್ ರೋಲಿಂಗ್ ಆಗೈತಿ, ಇದು ಹಿಂಗ್ ರನ್ನಿಂಗ್ ಆಗ್ತೈತಿ ಪರ್ಫೆಕ್ಟ್. ಬಟ್ ಜನರಲ್ ಏನ್ ಮಾಡ್ತೇವೆ ಸ್ವಲ್ಪ ಹಿಂಗ್ ಹರಿತೀವ್ರಿ, ಯಾಕಂದ್ರೆ ಗ್ಯಾಸ್ ನ ತೆಗಿತೀವಿ, ಯಾಕಂದ್ರೆ ನಮ್ಗದ ಮತ್ ಪಲ್ಟಿ ಹೊಡ್ಲಿಕ್ಕೆ ಆಗಲ್ಲ. ಈಗ ನೋಡ್ರಿ ಶಿ ಶಿ ಹೊಡೋದಿಲ್ಲ, ಅದು ಕುಕ್ ಆಗಿರ್ತೈತಿ. ಇದು ನೋಡ್ರಿ ಫುಲ್ ರೋಸ್ಟಿಂಗ್ ರೆಡಿ ಆಗಿದೆ, ಇದು ಫುಲ್ ಕಂಪ್ಲೀಟ್ ರೆಡಿ ಆಗಿದೆ. ಫ್ಲೇಮ್ ನಾವು ಆಫ್ ಮಾಡ್ತೇವ್ರಿ ಸ್ವಲ್ಪ. ನಾವು ಸೋರಿಸ್ ಮಾಡ್ತೀವಿ ಮೇಡಮ್, ಹಿಂಗ್ ಕಟ್ ಮಾಡಿ ಕೊಡ್ತೀವಿ ಅಂದ್ರೆ ಜನರಿಗೆ ಅದ ತಿನ್ಲಿಕ್ಕೆ ಈಸಿ ಆಗ್ಲಿ, ಯಾಕಂದ್ರೆ ಫುಲ್ ನಾವು ಹಿಂಗ ಕೊಟ್ರೆ ಅಂದ್ರೆ ಅವ್ರ ಕೈ ಸುಡ್ತಾವ, ಅದಕ್ಕೆ ಸಿಂಪಲ್ ಮಾಡ್ತೀವಿ. ಈಗ ನೀವು ಬಂದು ನೋಡ್ತೀರಿ ಮೇಡಮ್, ಈಗ ಮಸಾಲೆ ನೋಡಿ, ಮಸಾಲೆ ನಿಮ್ದು ಫುಲ್ ಕಂಪ್ಲೀಟ್ ಇರ್ತೈತಿ.
ಅದ್ರೊಳಗೆ ನಿಮ್ಗೂ ಇಲ್ಲೇ ಇಲ್ಲ ಅಲ್ಲಿ ಇಲ್ಲ, ಫುಲ್ ಮಸಾಲೆ ಇರುತ್ತೆ. ಆ ಪ್ರತಿ ಒಂದು ಭಾಗ ಕೂಡ ಆವರಿಸ್ಕೊಂಡಿದೆ ಮಸಾಲೆ ನೋಡ್ರಿ, ತೋರಿಸ್ತೇನೆ. ಯಾವ್ದಕ್ಕನ್ ಮಾಡ್ರಿ ಮೇಡಮ್ ಯಾ ಎಣ್ಣೆ, ನಾ ಇದು ಬಂದ ತೋರಿಸ್ತಾ ಇಲ್ಲ, ಇದು ತಗೋ ತೋರಿಸ್ತೀನಿ. ಇದು ಅದ ಸೆಕೆಂಡ್ ಪೋರ್ಷನ್ ಪೂರ್ತಿ ಪರೋಟಾ ಆ ಮಸಾಲೆ ಕವರ್ ಆಗಿದೆ, ಕವರ್ ಆಗಿರುತ್ತೆ ಮೇಡಮ್. ಈಚ್ ಬೈಟ್ ನಿಮ್ಗೆ ಅದು ಫ್ಲೇವರ್ ಆಗ್ತೈತಿ. ಬಟ್ ನೀವು ಈಗ ಹಿಂಗ್ ತಿಂತೀನಂದ್ರೆ ನಿಮ್ಗೆ ಮಸಾಲೆ ಒಳಗೆ ಹೆಂಗ ಸ್ವಲ್ಪ ನಿಮ್ಗೆ ಖಾರ ಜಾಸ್ತಿ ಇತ್ತು, ಇದ್ರೊಳಗೆ ತಿಂತೀನಿ ನಿಮ್ಗೆ ಅದು ಅನಿಸಿಲ್ರಿ, ಏಕ್ದಮ್ ಬ್ಯಾಲೆನ್ಸ್ ಅನಿಸ್ತೈತಿ, ಬ್ಯಾಲೆನ್ಸ್ ಕಂಪ್ಲೀಟ್ ಬ್ಯಾಲೆನ್ಸ್. ಮತ್ತೆ ನಾವು ಸರ್ವಿಸ್ ಹಿಂಗ ಕೊಡ್ತೀವಿ, ಹಿಂಗೆ ತೊಗೊಂಡು ಹಿಂಗ್ ಪ್ಲೇಟ್ ರೆಡಿ ಮಾಡಿರ್ತೀವಿ ಮೇಡಮ್. ಇದರಿಂದ ಲಾಸ್ಟ್ ಟೈಮ್ ಹೆಂಗ್ ತೋರಿಸಿದ್ರೆ ನಮ್ದು ಚೊಲೆ ಇರ್ತೈತಿ, ನಮ್ದು ಇದು ಬೆಣ್ಣೆ, ಹಿಂಗ ಕಸ್ಟಮರಿ ಸರ್ವಿಸ್ ಕೊಡ್ತೀವಿ ಮೇಡಮ್. ಇದು ಪ್ಯೂರ್ ಅಮೂಲ್ ಬಟರ್ನ ಕೊಟ್ಟಿರ್ತೀವಿ. ಇದನ್ನ ಉಪ್ಪಿನಕಾಯಿ, ಗ್ರೀನ್ ಚಿಲ್ಲಿ ಅಂಡ್ ಮ್ಯಾಂಗೋ ಆನಿಯನ್ಸ್ ಇದು. ಮತ್ತೆ ಕಸ್ಟಮರಿಗೆ ಕೆಲವೊಮ್ಮೆ ಗ್ರೀನ್ ಚಟ್ನಿ ಬೇಕಿರ್ತೈತೆ, ಯಾರಿಗೆ ಸ್ಪೈಸಿ ತಿಂತಾರೋ ಅವ್ರಿಗೆ ಮೆಣಸಿನಕಾಯಿ ಕೊಡ್ಬೋದು, ಇದು ಕೊಡ್ಬೋದು. ಸ್ವಲ್ಪ ಮಂದಿ ಏನ್ ಮಾಡಿದ್ರಿ ಸರ್, ನಮ್ಗೆ ಚೊಲೆ ಬೇಡ್ರಿ, ನಮ್ಗೆ ಮೊಸರು ಕೊಡ್ತೀವಿ, ಮತ್ತೆ ಅವ್ರಿಗೂ ಮೊಸರು ಕೊಟ್ಟು ದಿಸ್ ಇಸ್ ಜನರಲ್ ನಾವು ಸರ್ವಿಸ್ ಮಾಡೋದು. ಬಹಳ ಬೇರೆ ಬೇರೆ ಅಂಗಡಿ ಅವ್ರದ್ದು ಬೇರೆ ಬೇರೆ ಸರ್ವಿಸ್ ಇದೆ, ನಾವು ಹಿಂಗೆ ಸರ್ವಿಸ್ ಮಾಡ್ತೀವಿ ಅಂದ್ರೆ ಹಿಂಗೆ ಸರ್ವಿಸ್ ಮಾಡ್ತೀವಿ ಮೇಡಮ್. ಇದು ನೀವು ಟೇಸ್ಟ್ ಮಾಡಿ ತೋರಿಸ್ಬೋದು. ಆಲು ಪರಾಟ ಇನ್ನು ಟೇಸ್ಟ್ ಮಾಡ್ರಿ, ನನಗೆ ಕೊಟ್ರಿ ಸರ್. ನೆಕ್ಸ್ಟ್ ಓವರಿ ಮತ್ತೆ ಇನ್ನೊಂದು ಡಿಶ್ ಹೇಳ್ತೇವೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಇನ್ನೊಂದೇನು ಪ್ಲೇಟ್ ಕೊಡ್ಲಿ ಸರ್. I wake up to a little bit of drool on my pillow, feel like it's gonna be a bad day. Yeah, I'm tired of shit, and the coffee ain't hit yet, damn, ain't that great. I don't wanna go to work, cause my boss is a jerk, and I'm not even that paid. I need a change in my life, cause I don't feel alive, and there's nothing that makes me happy. Hold my beer for a minute, I'm about to quit my job, cash in for a ticket. I'm going on a trip and I don't plan to visit. I'm gonna stay there till I feel like I'm winning all. And this is just the beginning, I need a big change, help me feel like living. I need a big swing, home runs I'm hitting. And I'll never look back, moving on till I get it all. And we all got dreams, we all want things. But what you gonna do for it, how you gonna move for it, what you gonna be? And do you believe? You can do anything. But what you gonna do for it? How you gonna move for it? What you gonna be?